Hello viewers, welcome back to my channel. Ivattina vishesha recipe agi nanu belagina tindige ondu rice recipe ondige bandiddene. Special enandre pudina rice. Pudina rice na eshto different agi maadirtivi, but ee riti ond sala neevu pudina rice na maadkon nodi tumbha chenagirutte. Agidre inne aagtada ee recipe na start madana banni. Nanu modlige illi ond cooker ge ondu 2 tablespoon enne ಹಾಗೇನೆ 1/2 ಟೇಬಲ್ಸ್ಪೂನ್ ಅಥವಾ 1 ಟೇಬಲ್ಸ್ಪೂನ್ ತುಪ್ಪನ್ನ ಯೂಸ್ ಮಾಡ್ತಾ ಇದೀನಿ ನೀವು ಬೇಕು ಅಂದ್ರೆ ಎಣ್ಣೆ ಮತ್ತೆ ತುಪ್ಪವನ್ನು ಎರಡು ಸಮ ಪ್ರಮಾಣದಲ್ಲಿ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ರುಚಿನೂ ಸಹ ಚೆನ್ನಾಗಿ ಅನ್ಸುತ್ತೆ ಇದು ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಹಾಗೇನೆ ಒಂದು ಏಲಕ್ಕಿನ ಹಾಕಿ ಸೇರಿಸ್ತಾ ಇದೀನಿ ಹಾಗೇನೆ ಒಂದು ಪಲಾವ್ ಎಲೆನ ಸೇರಿಸ್ತಾ ಇದೀನಿ ಸಿಂಪಲ್ ಅಂದ್ರೆ ಸಿಂಪಲ್ ಆಗಿ ಈ ಪುದಿನ ರೈಸ್ ನ ಮಾಡ್ಕೊಂಬಹುದು ಯಾವುದೇ ರೀತಿ ರುಬ್ಬ ಅವಶ್ಯಕತೆ ಇಲ್ಲ ಹಾಗಾಗಿ ಒಂದು 5 ರಿಂದ 6 ಹಸಿರು ಮೆಣಸಿನಕಾಯಿ ಹಸಿರು ಮೆಣಸಿನಕಾಯಿನ ಬೇಗ ಸೇರಿಸಿಕೊಂಡು ಸ್ವಲ್ಪ ಈ ರೀತಿ ಬೇಯಿಸಿಕೊಳ್ಳಿ ಇಷ್ಟು ಬೆಂದ ಆದಮೇಲೆ ನಾನು ಇದಕ್ಕೆ ಒಂದು 2 ಮೀಡಿಯಂ ಗಾತ್ರದ ಈರುಳ್ಳಿನ ಸೇರಿಸ್ತಾ ಇದೀನಿ ಕಟ್ ಮಾಡಿ ಈರುಳ್ಳಿ ಚೆನ್ನಾಗಿ ಬೇಯಲಿ ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಲಿ ಈಗ ಕರಿಬೇವು ಸೇರಿಸೋಣ ಇವಾಗ ಇದಕ್ಕೆ ನೆನೆಸಿದ ಹಸಿ ಬಟಾಣಿ ಅಥವಾ ನೀವು ಹಸಿ ಬಟಾಣಿ ಇದ್ರೆ ಡೈರೆಕ್ಟ್ ಆಗಿನೇ ಸೇರಿಸಬಹುದು ಇಲ್ಲ ಅಂದ್ರೆ ಒಂದು ಓವರ್ ನೈಟ್ ನೆನೆಸಿ ಬಟಾಣಿನ ಸೇರಿಸ್ಕೊಂಬಹುದು ಇಷ್ಟನ್ನ ಸೇರಿಸಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಪುದೀನಾ ಬಾತ್ ಆಗಿರೋದಿಂದ ಹೆಚ್ಚಾಗಿ ನಾನು ಒಂದು ಇಡಿಗೂ ಹೆಚ್ಚು ಪುದೀನಾ ಸೊಪ್ಪನ್ನ ಯೂಸ್ ಮಾಡ್ತಾ ಇದೀನಿ ನಾವು ಪುದೀನಾ ರುಬ್ಬಿ ಸಹ ಪಲಾವ್ನ ಮಾಡಬಹುದು ಬಟ್ ಸಿಂಪಲ್ ಆಗಿ ಈ ರೀತಿ ಮಾಡ್ತೀವಿ ಅಂದಾಗ ಪುದೀನನ ಸ್ವಲ್ಪ ಹೆಚ್ಚಾಗಿ ಬಳಸಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬೇಕು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದೀನಿ ಪುದೀನನ ಸಾಧ್ಯವಾದಷ್ಟು ಪುದೀನಾ ರೈಸ್ ಆಗಿರೋದ್ರಿಂದ ಹೆಚ್ಚಾಗಿ ಬಳಸಿ ಇಷ್ಟನ್ನ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಪುದೀನ ಸೊಪ್ಪು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಒಗ್ಗರಣೆನ ಬೇಯಿಸ್ಕೊಳ್ಳಿ ನಾವು ಒಗ್ಗರಣೆಗೆ ಬಟಾಣಿನ ಸೇರಿಸೋದ್ರಿಂದ ಬಟಾಣಿ ಸಹ ಬೇಗ ಬೇಯುತ್ತೆ ಇವಾಗ ಈರುಳ್ಳಿ ಬಟಾಣಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ಪುದೀನ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕ್ಯಾರೆಟ್ ಕಂಪ್ಲೀಟ್ ಆಪ್ಷನ್ನು ಬಟ್ ಮಕ್ಕಳು ತಿನ್ನಲಿ ಅನ್ನೋ ಉದ್ದೇಶಕ್ಕೆ ನಾನು ಕ್ಯಾರೆಟ್ನ ಸೇರಿಸ್ತಾ ಇದ್ದೀನಿ ನಾನು 2 ಕ್ಯಾರೆಟ್ನ ರೌಂಡ್ಗೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದನ್ನು ಇಷ್ಟ ಇದ್ದವರು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇಷ್ಟನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಆಗ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಆಗಿ ನಾನು ಹಸಿ ತೆಂಗಿನಕಾಯಿ ಹಾಲನ್ನ ತಗೊಂಡಿದ್ದೀನಿ ಅಂದರೆ ಹಸಿ ಕಾಯಿನ ರುಬ್ಬಿ ಅದನ್ನು ಅದರಲ್ಲಿರುವ ಕಾಯಿನೆಲ್ಲ ತೆಗೆದು ಸೋಸಿ ಅದರ ರಸವನ್ನು ಸೇರಿಸ್ತಾ ಇದ್ದೀನಿ ಹಸಿ ತೆಂಗಿನಕಾಯಿಗೆ ಮಿಕ್ಸಿ ಜಾರಿಗೆ ಸೇರಿಸಿ ನೀರಾಕಿ ರುಬ್ಬಿಕೊಂಡು ಅದರ ರಸ ಏನು ಬರುತ್ತೋ ಅದನ್ನು ಸೋಸಿ ಸೇರಿಸ್ತಾ ಇದ್ದೀನಿ ನಾನು 2 ಲೋಟ 1 ಲೋಟ ಅಕ್ಕಿಗೆ 2 ಲೋಟ ಸೇರಿಸ್ತಾ ಇದ್ದೀನಿ ನೀರು ಮತ್ತು ತೆಂಗಿನಕಾಯಿ ಹಾಲನ್ನ 1 ಲೋಟ ತೆಂಗಿನಕಾಯಿ ಹಾಲು ಸೇರಿಸಿದರೆ 1 ಲೋಟ ನೀರನ್ನ ಸೇರಿಸಿ ಚೆನ್ನಾಗಿ ಬರುತ್ತೆ ಇವಾಗ ಚೆನ್ನಾಗಿ ಕುದಿಲಿ ಒಂದು ಮುಚ್ಚುಳ ಮುಚ್ಚಿಬಿಡಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಕುದ್ದಾದಮೇಲೆ ನಾನು ಒಂದು 5 ನಿಮಿಷ ಅಥವಾ ಒಂದು 10 ನಿಮಿಷ ನೆನೆಸಿದಂತಹ ಅಕ್ಕಿನ ಸೇರಿಸ್ತಾ ಇದ್ದೀನಿ ಅಕ್ಕಿನ ನೆನೆಸಿ ಸೇರಿಸೋದ್ರಿಂದ ಪಲಾವ್ ತುಂಬ ಸಾಫ್ಟಾಗಿರುತ್ತೆ ನೀವು ಮಧ್ಯಾಹ್ನ ತನಕ ಸಂಜೆವರೆಗೂ ಇಟ್ಟರೂ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆಲ್ಲ ತುಂಬ ಯೂಸ್ ಆಗುತ್ತೆ ಈ ರೀತಿ ನೆನೆಸಿ ಅಕ್ಕಿನ ಮಾಡ್ಕೊಳ್ಳೋದ್ರಿಂದ ಇವಾಗ ಹಾಕಿ ನಿಮಗೆ ಏನಾದರೂ ಉಪ್ಪು ಸ್ವಲ್ಪ ಖಾರ ಕಡಿಮೆ ಇದ್ರೂ ಇವಾಗ ಸೇರಿಸ್ಬೋದು ಅಥವಾ ಒಂದು ಸ್ವಲ್ಪ ನಿಂಬೆಹಣ್ಣು ಸಹ ಸೇರಿಸ್ಕೊಬೋದು ಇವಾಗ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು 2 ವಿಸಲ್ಲು ಕೂಗಿಸ್ಕೊತಾ ಇದ್ದೀನಿ ಕೆಲವೊಂದು ಸಲ ನಾವು 3 ವಿಸಲ್ ಕೂಗಿಸ್ಕೊಬೇಕಾಗುತ್ತೆ ನಾನು ಅಕ್ಕಿ ನೆನೆಸಿರೋದ್ರಿಂದ 2 ವಿಸಲ್ನ ಕೂಗಿಸ್ಕೊಂಡ್ರೆ ತುಂಬ ಉದ್ರುದ್ರಾಗಿ ಹಾಗೆ ತುಂಬ ಸಾಫ್ಟಾಗಿ ಸಹ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ ನಾವು ಪುದೀನನ ಜಾಸ್ತಿ ಹಾಕಿರೋದ್ರಿಂದ ಕಲರ್ ಸಹ ಚೇಂಜ್ ಆಗ್ತಾ ಬರುತ್ತೆ ನೀವು ರುಬ್ಬಾಕಿದ್ರೂ ಸಹ ಕಲರ್ ಚೇಂಜ್ ಆಗುತ್ತೆ ಬಟ್ ಈ ರೀತಿ ಪುದೀನನ ಜಾಸ್ತಿ ಸೇರಿಸೋದ್ರಿಂದನೂ ಸಹ ಕಲರ್ ಚೇಂಜ್ ಆಗಿ ಪಲಾವ್ ರೆಡಿ ಆಗುತ್ತೆ ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ ನಾವು ಕಾಯಿ ರಸ ಎಲ್ಲ ಹಾಕಿ ಮಾಡ್ಕೊಂಡಿರ್ತೀವಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮಾಮೂಲಿ ಪಲಾವ್ಗಿಂತನೂ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಮಾಡ್ಕೊಂಡ್ರೆ ತಿನ್ನೋಕ್ಕಾಗಲ್ಲ ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ತಿನ್ನೋರು ಸಹ ಜಾಸ್ತಿ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೀವು ಬೇಕು ಅಂದರೆ ತರಕಾರಿಗಳನ್ನ ಸಹ ಸೇರಿಸ್ಕೋಬೋದು ನಾನು ಪುದೀನ ರೈಸ್ ಆಗಿರೋದ್ರಿಂದ ಕೇವಲ ಪುದೀನನೇ ಹೆಚ್ಚಾಗಿ ಬಳಸಿ ಈ ರೈಸ್ನ ಮಾಡ್ಕೊಂಡಿದ್ದೀನಿ ತುಂಬ ದಿಢೀರಾಗಿ ಮಾಡ್ಕೊಬೋದು ಬಟಾಣಿ ನೆನೆಸಿಟ್ಕೊಂಡಿದ್ರೆ ತೆಂಗಿನಕಾಯಿ ಹಾಲೊಂದು ರೆಡಿ ಮಾಡಿಕೊಂಡ್ರೆ ಆಯಿತು ನಾನು ಒಂದು ತಟ್ಟೆಗೆ ಹಾಕೊತಾ ಇದ್ದೀನಿ ಜೊತೆಗೆ ಚಟ್ನಿನಾದರೂ ಮಾಡ್ಕೊಬೋದು ಉಪ್ಪಿನಕಾಯಿ ಅಥವಾ ಏನಾದ್ರು ಇದ್ರೂ ಸಹ
ತಿನ್ಬೋದು. ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೂ ಚೆನ್ನಾಗಿ ಅನಿಸುತ್ತೆ. ನೋಡಿದ್ರಲ್ಲ ವೀಕ್ಷಕರು ಎಷ್ಟೊಂದು ಸಿಂಪಲ್ಲಾಗಿ, ಎಷ್ಟೊಂದು ರುಚಿಯಾಗಿ, ಹಾಗೆಯೇ ದಿಢೀರಾಗಿ ಪಟಾಪಟ್ ಅಂತ ಯಾವ ರೀತಿ ಪುದೀನ ಪಲಾವನ್ನ ಮಾಡ್ಬೋದು, ಪುದೀನ ರೈಸ್ ಬಾತ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.